ನನ್ನ ಹೆಸರು ರಾಜಣ್ಣ ಅಂತ, ಇಲ್ಲೇ ನಾಗರಭಾವಿ. ಈ ಬಿಗ್ ಬಾಸಿಂದ ಏನು ಸಮಾಜಕ್ಕೇನು ಮೆಸೇಜ್ ಏನಿಲ್ಲ, ಸುಮ್ಮನೆ ಅವರು ಟಿ ಆರ್ ಪಿಗೆ ಮತ್ತು ಅವರು ಚಾನಲ್ ಬೂಮ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಮಾಡೋ ಕಾರ್ಯಕ್ರಮ ಬಿಟ್ಟರೆ ಇದರಿಂದ ಸಮಾಜಕ್ಕೆ ಆಗಲಿ ಇನ್ನೊಂದು ವೈಯಕ್ತಿಕವಾಗಲಿ ಯಾವುದು ಮೆಸೇಜ್ ಕೊಡೋವಂಥ ಕಾರ್ಯಕ್ರಮ ಏನಲ್ಲ. ಇದ್ರ ಬದಲು ಒಂದು 25 ಜನ ರೈತರನ್ನ ಕರ್ಕೊಂಡೋಗಿ ಒಂದು 20 ಎಕರೆ ಜಾಗ ಕೊಟ್ಬಿಟ್ಟು 3 ತಿಂಗಳಲ್ಲಿ ಅವ್ರಿಗೊಂದು ಏನೋ ಒಂದು ಬೆಳೆನೋ ಇನ್ನೊಂದೋ ಮತ್ತೊಂದೋ ಮಾಡೋದು ಒಂದು ಕಾರ್ಯಕ್ರಮ ಮಾಡಿದ್ರೆ ಅಟ್ಲೀಸ್ಟು ಒಂದು ಫುಡ್ಗಾಗಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಸಿಗ್ತದೆ, ರೈತರಿಗೆ ಅದರಿಂದ ಒಂದು ಉಪಯೋಗನಾದರೂ ಆಗ್ತದೆ. ಆ ಥರ ಪ್ರೋಗ್ರಾಮ್ ಮಾಡೋದು ಬಿಟ್ಬಿಟ್ಟು ಇದು ನಾ ಒಂದು 20 ಜನನ ಅಲ್ಲಿ ಕೂಡಾಕ್ಬಿಟ್ಟು ಟಿ ಆರ್ ಪಿಗಾಗಿ ನಾ ಬೆಳಿಗ್ಗೆ ಸಾಯಂಕಾಲ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಆರೋಪ ಮಾಡಿಕೊಂಡು ಕಿತ್ತಾಡಿಕೊಂಡು ಈ ಥರ ಮಾಡೋ ಇದು ಕಾರ್ಯಕ್ರಮದಿಂದ ಏನು ಉಪಯೋಗ ಇಲ್ಲ. ಸುದೀಪ್ ನಡೆಸ್ಕೊಡೋ ಕಾರ್ಯಕ್ರಮ ಅದು ವೀಕೆಂಡಲ್ಲಿ ಜನ ನೋಡ್ಬೋದು, ಟಿ ಆರ್ ಪಿಗಾಗಿ ಸುದೀಪ್ ಅಭಿಮಾನಿಗಳು ಆ ಟಿ ಆರ್ ಪಿಗಾಗಿ ನೋಡ್ಬೋದು ಬಿಟ್ಟರೆ ಅದರಿಂದ ಸಮಾಜಕ್ಕೆ ಮೆಸೇಜ್ ಸಿಗುತ್ತೆ ಅನ್ನೋದು ನನ್ನಿಂದ ಏನು ಇಲ್ಲ. ನಾನು ಸಂಪೂರ್ಣವಾಗಿ ಯಾವ ಸೀಸನ್ನು ನೋಡಿಲ್ಲ, ಅವಾಗವಾಗ ಟೈಮ್ ಸಿಕ್ಕಿದಾಗ ನೋಡ್ತೀನಿ, ರೀಟೆಲಿಕಾಸ್ಟ್ ಆದಾಗ ಬೆಳಿಗ್ಗೆ ಟೈಮಲ್ಲಿ ಕೆಲವು ನೋಡಿದ್ದೀನಿ, ಮತ್ತು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀನಿ, ಮತ್ತು ವೈಯಕ್ತಿಕವಾಗೂ ನಾನು ಅಲ್ಲಿ ಬಿಗ್ ಬಾಸ್ ಹೌಸ್ಗೆ ಹೋಗಿದ್ದೀನಿ, ಬಿಡದಿಲ್ಲ ಒಂದ್ಸರಿ. ಅದರಿಂದ ಸಮಾಜಕ್ಕೆ ಉಪಯೋಗ ಅಂಥದ್ದು ಏನಿಲ್ಲ ರೀ ಅದರಿಂದ ಕಾರ್ಯಕ್ರಮ ಅಂತ, ಒಳ್ಳೆ ಕಾರ್ಯಕ್ರಮ ಏನಲ್ಲ ಅದು. ಯಾವುದೋ ಇಂಗ್ಲೀಷ್ ಕಾರ್ಯಕ್ರಮನ ಇಲ್ಲಿ ಕಾಪಿ ಮಾಡಿಕೊಂಡು ಬಿಗ್ ಬ್ರದರ್ ಅನ್ನೋದನ್ನ ಇಲ್ಲಿ ಬಿಗ್ ಬಾಸ್ ಅಂತ ಮಾಡಿಕೊಂಡು 1 hour 24 ಗಂಟೆ ನಡೆಯೋ ಕಾರ್ಯಕ್ರಮನ ಇಲ್ಲಿ 1 ಗಂಟೆ 1.5 ಗಂಟೆನ ಎಡಿಟೆಡ್ ಮಾಡಿ ಅವ್ರಿಗೆ ಬೇಕಾಗಿದ್ದನ್ನ ಮಾತ್ರನ ತೋರಿಸ್ಕೊಂಡು ಜನ ನೋಡೋದನ್ನ ಗಾಸಿಪ್ ಆಗಬೇಕು, ನಾಳೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಆ ಥರದ್ದು ಮಾತ್ರನೇ ತೋರಿಸ್ಕೊಂಡು ಮಾಡ್ತಾರೆ ಬಿಟ್ಟರೆ ಅದರಿಂದ ಉಪಯೋಗ ಅಂತ ಆಗೋವಂಥದ್ದು ಏನೂ ಇಲ್ಲ, ಅದು ಸಮಾಜಕ್ಕೆ ಉಪಯೋಗ ಇಲ್ಲ ಅಷ್ಟೇ. ನೀವು ಸಿನಿಮಾಗಳನ್ನೆಲ್ಲ ನೋಡ್ತೀರಾ? ಸಿನಿಮಾಗಳು ನೋಡ್ತೀನಿ, ಒಳ್ಳೆ ಕಂಟೆಂಟ್ ಬೇಸ್ಡ್ ಫಿಲಿಮ್ ಬಂದರೆ ನೋಡ್ತೀನಿ. ಓಕೆ ಸರ್, ಇವಾಗ ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ ಅಂತ ಅವರು ಫ್ಯಾನ್ಸ್ ಎಲ್ಲ ತುಂಬ ಸಂಭ್ರಮದಲ್ಲಿದ್ದಾರೆ, ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವ್ರು ಮಾಡಿದ ಒಳ್ಳೇದು ಆಗಲ್ಲ ರಿಲೀಸ್ ಆಗ್ತಾರೆ ಅಂದರೆ ಕಾನೂನು ಅದ್ರ ವ್ಯಾಪ್ತಿಯಲ್ಲಿ ಏನು ಕ್ರಮ ತಗೋಬೇಕೋ ತಗೊಳುತ್ತೆ. ಸದ್ಯಕ್ಕಂತೂ ನನ್ನ ಪ್ರಕಾರ ಏನು ಬೇಲ್ ಸಿಗೋದಿಲ್ಲ, ಸಿಕ್ಕಿದ್ರೆ ಒಳ್ಳೇದು ಅಂತಿದ್ದಾರೆ ಸರ್. ಯಾವುದ್ರಿ ಒಳ್ಳೇದು? ಹಿಡ್ಕೊಂಡು ಯಾರನ್ನ ಹಿಡ್ಕೊಂಡು ಹೊಡೆದು ಸಾಯಿಸ್ಬಿಡೋದು ಆಗಲಿ, ಆರೋಪ ಬಂದಿರೋದೇ ತಪ್ಪು. ಈಗ ಒಳ್ಳೇದು ಅನ್ನೋದೇನಿಲ್ಲ, ಕಾನೂನೇನಿದೆ ಅದು ತೀರ್ಮಾನ ಮಾಡುತ್ತೆ, ಕೋರ್ಟ್ ಇದೆ, ಅದಕ್ಕೆಲ್ಲ ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ಇದೆ, ತೀರ್ಮಾನ ಮಾಡುತ್ತೆ. ಅವ್ರನ್ನ ಬಿಡಿಸ್ತೀನಿ ಅಂದ್ಬಿಟ್ಟು ಜಗದೀಶ್ ಲಾಯರು ಇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು, ಮೊನ್ನೆ ಎಲ್ಲ 50,000 ಜನ ಕರೆದಿದ್ರು, ಕರೆ ಕೊಟ್ಟಿದ್ರು. ಲಾಯರು ಒಬ್ರು ಅವ್ರಿಗೆ ಮೊನ್ನೆ ಲಾಯರ್ ಹೊಡೆದಿದ್ದಾರೆ, ಅಪ್ಪ ಮಗನ ಇಬ್ಬರಿಗೂ ಹೊಡೆದು ಅವ್ರಿಗೆ ಹಾಕಿದ್ದಾರೆ. ಅವರು ಜಗದೀಶ್ ಯಾರ್ರಿ? ಅವರು ಅವ್ರ ಫ್ಯಾಮಿಲಿ ಇದೇನ್ರಿ? ಯಾರು ಇಲ್ಲ ಅವರು. ಅವ್ರು ಸುಮ್ಮನೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಮ್ಯಾಡ್ಮ್ ಅಂತಾರೆ. ಈಸ್ ನಾಟ್ ಎ ಪರ್ಫೆಕ್ಟ್ ಪರ್ಸನ್ ಅಲ್ಲ ಅವರು. ಜಗದೀಶ್ ಬಾಯಿ ಬಂದಂಗೆ ಹೇಳ್ತಾ ಇರ್ತಾರೆ ಅವರು. ಎಷ್ಟು ಕಡೆ ಮೊನ್ನೆ ಹೊಡೆದಾಗ ಹೈಕೋರ್ಟ್ ಹತ್ರ ಹೊಡೆದ್ರು, ಅಲ್ಲಿ ಅಪ್ಪ ಮಗ ಇಬ್ಬನಿಗೆ ಮಗನಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಅವಾಗ ಏನು ಮಾಡಿದ್ರು? ಏನಿಲ್ಲ ಅವ್ರಿಗೆ, ಇದಿಲ್ಲ ಸುಮ್ಮನೆ ಅವ್ರಿಗೊಂದು ಬಿಗ್ ಬಾಸಲ್ಲಿ ಒಂದು ಹೆಸರಿರಲಿ ಅಂತ ಕರ್ಕೊಂಡ್ಬಂದು ಹಾಕೊಂಡಿದ್ದೆ, ಜಗಳ ಆಡಲಿ ಹೊಡೆದಾಡಲಿ ಅಂತ ಅಷ್ಟೇ. ಬೇರೆ ಏನಿಲ್ಲ. ಇಲ್ಲ 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 ಇಲ್ಲ, ತರಕ್ಕಾಗಲ್ಲ ತರಕ್ಕೆ ಹಂಗೆ. ಹೌದಪ್ಪ, ಇವಾಗ ಬಿ ಇವ್ರನ್ನ ದರ್ಶನ ಹೊರಗಡೆ ತಂದ್ರೆ ರೇಣುಕಾ ಸ್ವಾಮಿ ಅಪ್ಪ ಅಮ್ಮನ ಯಾರು ತರ್ತಾರೆ? ಅವ್ರು ನಿಂತಿದ್ದು ಯಾರು ಇದು ಮಾಡ್ತಾರೆ? ಅವ್ರು ನೋಡೋದಾರ್ರಿ, ಅವರು ಈ ಕರ್ನಾಟಕದವ್ರು ತಾನೆ. ಮತ್ತೆ ಏನು ಅಂದರೆ ಆಕ್ಟ್ರೆಸ್ ಅಂತ ನೀನು 25 ಕೋಟಿ ತಗೊಳ್ಳೋಣ ಹಿಂಗಿದ್ರೆ ಅವ್ರ ಪಾಪ ಪೆನ್ಷನರ್ಸ್ ಏನು ಮಾಡಬೇಕಾಗುತ್ತೆ? ಅವರ ನೀವೇ ಯೋಚನೆ ಮಾಡಿ. ಜಗದೀಶ್ ಯಾರು? ಜಗದೀಶ್ ಯಾರು? ಅವ್ರಿಗೆ ಬಾರ್ ಕೋಡ್ ಇಲ್ರಿ, ಇದು ನಾಟ್ ಎ ಬಾರ್ ಕೋಡ್ ಪರ್ಸನ್.